ಬ್ರೇಕ್ ನಂತರ ಸುಹಾಸಿನಿ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ವೀಕ್ಷಕರೇ, ನಾವು ಮಾತಾಡ್ತಾ ಇದ್ವಿ ಬಂಜಿತನಕ್ಕೆ, ಸ್ತ್ರೀಯರಲ್ಲಿ ಕಾಣುವಂತಹ ಬಂಜಿತನಕ್ಕೆ ಯಾವೆಲ್ಲ ಕಾರಣಗಳು ಅಂತ ಬನ್ನಿ ಮಾತನ ಮುಂದುವರಿಸೋಣ. ಮೇಡಂ, ಮತ್ತೊಂದು ಮುಖ್ಯವಾದ ಕಾರಣ ಒಬೆಸಿಟಿ. ಒಬೆಸಿಟಿ ಇದ್ದವರಲ್ಲೂ ಕೂಡ ಬಂಜಿತನ ಸಮಸ್ಯೆ ಬರಬಹುದು ಅಂತ ಹೇಳ್ತಾರೆ, ಓವರ್ ವೇಟ್ ಇದ್ದವರು ಕೂಡ. ಸೊ ಹೇಗೆ ಇದು ಕಾರಣ ಆಗುತ್ತೆ? ಮೋಸ್ಟ್ ಆಫ್ ದ ಒಬೆಸಿಟಿ ಕೇಸಸ್ ಅಲ್ಲಿ ಏನಾಗುತ್ತೆ ಅಂದ್ರೆ, ಅವರು ಲೈಫ್ ಸ್ಟೈಲ್ ಆ ತರ ಇರುತ್ತೆ ಅಂದ್ರೆ ಕೂತ್ಕೊಂಡೇ ಕೆಲಸ ಮಾಡೋದು, ಸೋ ಎಕ್ಸರ್ಸೈಸಸ್ ಇರಲ್ಲ ಅಂತವರಲ್ಲಿ. ಸೋ ಮೋಸ್ಟ್ ಆಫ್ ದ ಕೇಸಸ್ ಅಲ್ಲಿ, ಇಂತ ಕೇಸಸ್ ಅಲ್ಲಿ ಅವರಲ್ಲಿ ಮೆನ್ಸಸ್ ಕೂಡ ಇರ್ರೆಗ್ಯುಲರ್ ಆಗಿರುತ್ತೆ, ಅಥವಾ ಅವರಿಗೆ ಪಿಸಿಓಡಿ ಪ್ರಾಬ್ಲಮ್ ಇರಬಹುದು. ಸೋ ಈ ಓವ್ಯುಲೇಷನ್ ಪ್ರಾಬ್ಲಮ್ಸ್ ಇದ್ದಲ್ಲಿ ಖಂಡಿತವಾಗಿಯೂ ಅವರಿಗೆ ಕನ್ಸೀವ್ ಆಗ ಕಷ್ಟ ಆಗಬಹುದು. ಬಿಕಾಸ್ 80-90% ಆಫ್ ದ ಕೇಸಸ್ ನಾವು ನೋಡಿದಲ್ಲಿ ಒಬೆಸಿಟಿ ಪೇಷಂಟ್ಸ್ ಅಲ್ಲಿ ಪಿಸಿಓಡಿ ಅಂತೂ ಇದ್ದೇ ಇರುತ್ತೆ. ಸೋ ಇದನ್ನು ನಾವು ಸ್ಕ್ಯಾನಿಂಗ್ ಮೂಲಕ ಕಂಡುಹಿಡಿಬಹುದು. ಸೋ ಪಿಸಿಓಡಿ ಪೇಷಂಟ್ಸ್ ಅಲ್ಲಿ ನಾವು ಅದಕ್ಕೆ ಟ್ರೀಟ್ಮೆಂಟ್ ಕೊಟ್ಟು ಪ್ಲಸ್ ವೇಟ್ ರಿಡಕ್ಷನ್ಗೂ ಟ್ರೀಟ್ಮೆಂಟ್ ಕೊಟ್ಟು ಇಂಥ ಕೇಸಸ್ ಅನ್ನು ನಾವು ಹ್ಯಾಂಡಲ್ ಮಾಡ್ತೀವಿ. ಹೋಮಿಯೋ ಕೇರ್ನಲ್ಲಿ ಈ ಬಂಜಿತನಕ್ಕೆ, ಸ್ತ್ರೀಯರಲ್ಲಿ ಕಾಡುವಂತಹ ಬಂಜಿತನಕ್ಕೆ ಯಾವ ಚಿಕಿತ್ಸೆಗಳಿವೆ ಅಂತ? ಸಿ, ನಾರ್ಮಲ್ ಆಗಿ ನಾವು ಹೋಮಿಯೋ ಕೇರ್ ಅಂದರೆ ಹೋಮಿಯೋಪತಿಕ್ ಟ್ರೀಟ್ಮೆಂಟ್ ಮೂಲಕ ನಾವು ಈ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ತೀವಿ. ಯೂಶಲಿ ನಾವು ಈ ಪ್ರಾಬ್ಲಮ್ ಏನಕ್ಕಾಗಿದೆ ಅಂದರೆ, ಬಂದಲ್ಲಿ ಹಸ್ಬೆಂಡ್ ಆ್ಯಂಡ್ ವೈಫ್ ಇಬ್ಬರಿಗೂ ನಾವು ಕೇಸ್ ಟೇಕಿಂಗ್ ಮಾಡಿಬಿಟ್ಟು ಯಾರಲ್ಲಿ ಪ್ರಾಬ್ಲಮ್ ಇದೆಯಂತ ಕಂಡುಹಿಡಿತೀವಿ. ಆ್ಯಂಡ್ ಕೇಸ್ ಟೇಕಿಂಗ್ ಮೂಲಕ ಈ ಪ್ರಾಬ್ಲಮ್ ಕಾಸ್ ಏನು ಆ್ಯಂಡ್ ಸಿಂಪ್ಟಮ್ಸ್ ಏನು ಇದನ್ನೆಲ್ಲ ಕಂಡುಹಿಡಿದು ನಾವು ಅದಕ್ಕೆ ತಕ್ಕಂಥ ಟ್ರೀಟ್ಮೆಂಟ್ ಕೊಡ್ತೀವಿ. ಬಿಕಾಸ್ ಮೋಸ್ಟ್ ಆಫ್ ದ ಕೇಸಸಲ್ಲಿ ಮೆನ್ಸಸ್ ಇರ್ರೆಗ್ಯುಲರ್ ಇರ್ಬೋದು, ಅಥವಾ ಪಿ ಸಿ ಓ ಡಿ ಪ್ರಾಬ್ಲಮ್ಸ್ ಇರ್ಬೋದು, ಥೈರಾಯ್ಡ್ ಪ್ರಾಬ್ಲಮ್ಸ್ ಇರ್ಬೋದು, ತೂಕ ಹೆಚ್ಚಾಗಿರ್ಬೋದು. ಸೊ ಇವೆಲ್ಲ ಸಿಂಪ್ಟಮ್ಸನ್ನು ನಾವು ಗ್ಯಾದರ್ ಮಾಡಿಬಿಟ್ಟು ಏನು ಕಾಸ್ ಇರ್ಬೋದು ಇದಕ್ಕಂತ ಕಂಡುಹಿಡಿದು ಡೆಫಿನೆಟ್ಲಿ ಇನ್ವೆಸ್ಟಿಗೇಷನ್ಸ್ ಕೂಡ ಮಾಡಬೇಕಾಗತ್ತೆ. ಪೆಲ್ವಿಕ್ ಸ್ಕ್ಯಾನ್, ಅಬ್ಡಾಮಿನಲ್ ಪೆಲ್ವಿಕ್ ಸ್ಕ್ಯಾನ್ ಇಸ್ ವೆರಿ ಇಂಪಾರ್ಟೆಂಟ್ ಇನ್ವೆಸ್ಟಿಗೇಷನ್. ಬಿಕಾಸ್ ಸ್ಕ್ಯಾನಿಂಗಲ್ಲಿ ಗೊತ್ತಾಗ್ಬಿಡತ್ತೆ ಓವರೀಸಲ್ಲಿ ಪ್ರಾಬ್ಲಮ್ ಇದೆಯಾ, ಅಥವಾ ಯೂಟ್ರಸಲ್ಲಿ ಮೆಜಾರಿಟಿ ಆಗಿ ಏನಾದರೂ ಮೇಜರ್ ಡಿಫೆಕ್ಟ್ಸ್ ಇದೆಯಾ ಇಲ್ವಾ ಅಂತ ಸ್ಕ್ಯಾನಿಂಗಲ್ಲೂ ಗೊತ್ತಾಗ್ಬಿಡತ್ತೆ. ಆ್ಯಂಡ್ ಅದರ್ ದನ್ ದಿಸ್, ಬ್ಲಡ್ ಚೆಕಪ್ಸ್ ಮಾಡಿಬಿಟ್ಟು, ಬಿಕಾಸ್ ಥೈರಾಯ್ಡ್ ಪ್ರಾಬ್ಲಮಿಗೂ ನಾವು ಥೈರಾಯ್ಡ್ ಪ್ರಾಬ್ಲಮ್ ಇದೆಯಾ ಇಲ್ವಾ ಅಂತ ಕಂಡುಹಿಡಬೇಕಾದ್ರೆ ಥೈರಾಯ್ಡ್ ಚೆಕಪ್ ಮಾಡಲೇಬೇಕು. ಥೈರಾಯ್ಡ್ ಪ್ರೊಫೈಲ್ ಅಂತ ಹೇಳ್ತೀವಿ ಇದಕ್ಕೆ. ಸೊ ಇದರಲ್ಲಿ TSH, T3, T4 ಈ ಟೆಸ್ಟ್ ಮಾಡಿಬಿಟ್ಟು ಥೈರಾಯ್ಡ್ ಪ್ರಾಬ್ಲಮನ್ನು ನಾವು ಎಸ್ಟಿಮೇಟ್ ಮಾಡ್ತೀವಿ ಎಷ್ಟು ಮಟ್ಟಕ್ಕೆ ಬಾಡಿಯಲ್ಲಿ ಥೈರಾಯ್ಡ್ ಪ್ರಾಬ್ಲಮ್ ಇದೆ ಅಂತ. ಸೊ ಇದಕ್ಕೆ ತಕ್ಕಂಥ ಟ್ರೀಟ್ಮೆಂಟ್ ಕೊಡ್ತೀವಿ ಆ್ಯಂಡ್ ಹೋಮಿಯೋಪತಿಕ್ ಮೆಡಿಸಿನ್ಸ್ ಮೂಲಕ. ಆ್ಯಂಡ್ ಹೋಮಿಯೋಪತಿಕ್ ಮೆಡಿಸಿನ್ಸಲ್ಲಿ ನೋಡಿ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಇರಲ್ಲ. ಆ್ಯಂಡ್ ಸೆಕೆಂಡ್ ಥಿಂಗ್ ಇಸ್, ಇದು ಯಾವುದೇ ಒಂದು ಪ್ರಾಬ್ಲಮ್ ಇರಲಿ, ಪಿ ಸಿ ಓ ಡಿ ಇರಲಿ, ಥೈರಾಯ್ಡ್ ಇರಲಿ, ಅಥವಾ ಬೇರೆ ಯಾವುದೇ ಒಂದು ಯೂಟ್ರೈನ್ ಪ್ರಾಬ್ಲಮ್ಸ್ ಇರಲಿ, ಇದಕ್ಕೆಲ್ಲ ಪರ್ಮನೆಂಟ್ ಆಗಿ ಸೊಲ್ಯೂಷನ್ ಸಿಗತ್ತೆ ಹೋಮಿಯೋಪತಿ ಮೆಡಿಸಿನ್ಸಿಂದ. ಓಕೆ, ಈ ಕಾಲರ್ ರೆಡಿ ಇದ್ದಾರೆ ಡಾಕ್ಟರ್. ಜಗದೀಶ್ ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ಜಗದೀಶ್ ಅವರೇ ಹೇಳಿ, ಏನು ಸಮಸ್ಯೆ ಇತ್ತು? ಹಲೋ ಹಲೋ ಜಗದೀಶ್, ಮಾತಾಡಿ, ಕೇಳ್ತಿದೆ. ಇನ್ನೊಮ್ಮೆ ಕೇಳಿ ಪ್ರಶ್ನೆನ. ಇವಾಗ ಟ್ರೀಟ್ಮೆಂಟ್ ಕೊಡ್ತಾರಲ್ಲ, ಎಷ್ಟು ಏಜ್ ಒಳಗೆ ಬರಬೇಕಾಗುತ್ತೆ? ಯಾವ ಏಜ್ ಅವರಿಗೆ ಟ್ರೀಟ್ಮೆಂಟ್ ಬರಬೇಕಾಗುತ್ತೆ? ಎಸ್, ಡೆಫಿನೆಟ್ಲಿ. ಸಿ, ಫಿಮೇಲ್ಸ್ ಅಲ್ಲಿ ಮೆನ್ಸಸ್ ಸ್ಟಾಪ್ ಆದ ನಂತರ ಟ್ರೀಟ್ಮೆಂಟ್ ಕೊಡೋದ್ರಲ್ಲಿ ಏನು ಪಾಯಿಂಟ್ ಇಲ್ಲ. ಸೊ ಮೆನೋಪಾಸಲ್ ಏಜ್ ನಂತರ ಮಹಿಳೆಯರಲ್ಲಿ 40-44 ಇಯರ್ಸ್ಗಿಂತ ಮುಂಚೆ ಟ್ರೀಟ್ಮೆಂಟ್ ಕೊಟ್ಟು ಪ್ರೆಗ್ನೆನ್ಸಿ ಆಗುವ ಚಾನ್ಸಸ್ ಇರುತ್ತೆ. ಸೊ ಆ್ಯಂಡ್ ಮೇಲ್ಸ್ ಅಲ್ಲೂ ಕೂಡ ಮೇ ಬಿ ಅಪ್ ಟು 50 ಇಯರ್ಸ್, 45-50 ಇಯರ್ಸ್ ವರೆಗೂ ಕೂಡ ಟ್ರೀಟ್ಮೆಂಟ್ ತಗೊಳ್ಬಹುದು. ಓಕೆ, ಈಗ ತುಮಕೂರಿಂದ ಮಾನಸ ಕರೆ ಮಾಡಿದ್ದಾರೆ. ಮಾನಸ ಹೇಳಿ, ಏನು ಕೇಳಬೇಕಿತ್ತು ಡಾಕ್ಟರ್ ಹತ್ರ? ಹಲೋ ಹಲೋ ಮಾನಸ, ಮಾತಾಡಿ. ಮೇಡಮ್, ನನ್ನ ಹೆಸರು ಮಾನಸ ಅಂತ ಹೇಳ್ಬಿಟ್ಟು. ಓಕೆ ಮೇಡಮ್, ನನ್ನ 7 ಮಂತ್ಸ್ಗೆ ಅಬಾರ್ಷನ್ ಆಯ್ತು. ಓಕೆ, ಒಂದು ಮಗು. ಅದಾದ್ಮೇಲೆ ಒಂದು 4 ಮಂತ್ಸ್ ಏನೋ ಪೀರಿಯಡ್ಸ್ ಆಯ್ತು. ಓಕೆ, ಅದೇ ಅದಾದ್ಮೇಲೆ ಪೀರಿಯಡ್ಸ್ ಸ್ಟಾಪ್ ಆಯ್ತು. ಓಕೆ, ಮತ್ತೆ ಅದಾದ್ಮೇಲೆ ಡಾಕ್ಟರ್ ಬಳಿ ಹೋಗಿದ್ದಕ್ಕೆ ಸ್ಕ್ಯಾನಿಂಗ್ ಅಲ್ಲಿ ಅದು ಓವರೀಸ್ ಚಿಕ್ಕದಾಗಿದೆ, ಮತ್ತೆ ಅದರಲ್ಲಿ ಪ್ರೊಡಕ್ಷನ್ ಇಲ್ಲ ಅಂತ ಹೇಳಿ. ಓಕೆ, ಎಗ್ ರಿಲೀಸ್ ಆಗ್ತಾ ಇಲ್ಲ, ಫಾಲಿಕಲ್ಸ್ ಡೆವಲಪ್ ಆಗ್ತಾ ಇಲ್ಲ ಅಂತ ಹೇಳಿದ್ರ? ಹೇಳಿದ್ರು. ಅದಕ್ಕೆ 4-5 ಅಂತ ಹೇಳ್ಬಿಟ್ಟು ಟ್ಯಾಬ್ಲೆಟ್ಸ್ 3 ಮಂತ್ಸ್ ತಗೊಳಕ್ ಕೊಟ್ಟಿದ್ದಾರೆ. ಓಕೆ, ಸೊ ಅದು ತಗೊಂಡ್ರು ನನ್ನ ಪೀರಿಯಡ್ಸ್ ರೆಗ್ಯುಲರ್ ಆಗಿ ಹಾಕ್ತಾನೆ ಇಲ್ಲ. ಓಕೆ, ಸೊ ನೋಡಿ, ನಿಮ್ಗೆ ಸಿಸ್ಟ್ ಪ್ರಾಬ್ಲಮ್ ಇದೆ, ಪಿ ಸಿ ಓ ಡಿ ಅಂತ ಹೇಳ್ತೀವಿ ಇದಕ್ಕೆ. ಇದ್ರಲ್ಲಿ ಏನಾಗುತ್ತೆ ಅಂದ್ರೆ, ಪ್ರತಿ ತಿಂಗಳು ಈ ಮೊಟ್ಟೆ ಬಿಡುಗಡೆ ಆಗ್ಬೇಕು, ಈ ಗ್ರಾಫಿಯನ್ ಫಾಲಿಕಲ್ಸ್, ಈ ಫಾಲಿಕಲ್ಸ್ ರಪ್ಚರ್ ಮೆಚ್ಯೂರ್ ಆಗಿ ರಪ್ಚರ್ ಆಗ್ಬಿಟ್ಟು ಅದರಿಂದ ಎಗ್ ರಿಲೀಸ್ ಆಗ್ಬೇಕು. ಇವಾಗ ನಿಮ್ಗೆ ಅಬಾರ್ಷನ್ ಆದ ನಂತರ ಈ ಎಗ್ ರಿಲೀಸ್ ಸರಿಯಾಗಿ ಆಗ್ತಾ ಇಲ್ಲ, ಸೊ ಡೆಫಿನೆಟ್ಲಿ ಪ್ರೆಗ್ನೆನ್ಸಿ ಆಗ ಕಷ್ಟ ಆಗ್ಬಹುದು. ಸೊ ಹೋಮಿಯೋಪತಿಕ್ ಮೆಡಿಸಿನ್ಸಿಂದ ನಾವು ಈ ಪ್ರಾಬ್ಲಮನ್ನು ಕಂಪ್ಲೀಟ್ಲಿ ಪರ್ಮನೆಂಟ್ಲಿ ಸಾಲ್ವ್ ಮಾಡ್ಬೋದು. ಬಿಕಾಸ್ ಪಿ ಸಿ ಓ ಡಿಗೆ ನಾವು ಡೆಫಿನೆಟ್ಲಿ ಇಂಥ ಕೇಸಸನ್ನು ವಿದಿನ್ 6 ಮಂತ್ಸ್, 8 ಮಂತ್ಸ್ ಅಥವಾ 1 ಇಯರ್ ಡ್ಯೂರೇಷನ್ ಒಳಗಡೆ ಪಿ ಸಿ ಓ ಡಿಯನ್ನು ನಾವು ಕ್ಯೂರ್ ಮಾಡ್ತೀವಿ. ನೀವು ನಿಮ್ಮ ರಿಪೋರ್ಟ್ಸ್ ತಗೊಂಡು ಕ್ಲಿನಿಕ್ಕಿಗೆ ಬನ್ನಿ, ನಿಮ್ಮ ಕೇಸ್ ನೋಡಿಬಿಟ್ಟು ಯಾವ ಥರ ಟ್ರೀಟ್ಮೆಂಟ್ ನಿಮಗೆ ಕೊಡಬೇಕಂತ ನಾವು ಇನ್ಫಾರ್ಮ್ ಮಾಡ್ತೀವಿ. ಓಕೆ, ಈಗ ತಮಿಳುನಾಡಿನ ವೇಲೂರಿಂದ ಪಾರ್ವತಿ ಕರೆ ಮಾಡಿದರೆ. ಪಾರ್ವತಿ ಅವರೇ ಹೇಳಿ, ಏನು ಕೇಳಬೇಕಿತ್ತು? ನನಗೆ 3 ತಿಂಗಳಿಗೆ ಅವಸರ ಆಯ್ತು. ಓಕೆ, 3 ತಿಂಗಳ ಅವಶ್ಯ ಆಯ್ತು, ಪ್ರೆಗ್ನೆಂಟ್ ಆಗಿಲ್ಲ ಅದಕ್ಕೆ. ಓಕೆ, ನಿಮಗೆ ವಯಸ್ಸು ಎಷ್ಟಾಗಿದೆ?
ನನಗೆ ಇವಾಗ 20 21 ಆಗ್ತಾ ಇದೆ. ನೀವು ಏನಾದರೂ ಟೆಸ್ಟ್ ಮಾಡ್ಸಿದೀರಾ ಇದಕ್ಕೆ? ಯೂ ಸರ್ ಟೆಸ್ಟ್ ಮಾಡ್ತಿಲ್ಲ ಇನ್ನು. ಓಕೆ, ಸೊ ನೋಡಿ ನೀವೊಂದು ಸ್ಕ್ಯಾನ್ ಮಾಡಿಸ್ಕೊಳ್ಳಿ. ಹೊಟ್ಟೆ ಸ್ಕ್ಯಾನಿಂಗ್ ಮಾಡಿಸ್ತಾರೆ, ಪೆಲ್ವಿಕ್ ಸ್ಕ್ಯಾನ್ ಅಂತ ಹೇಳ್ತೀವಿ ಇದಕ್ಕೆ. ಮಾಡಿಕೊಂಡು ಇದರಲ್ಲಿ ನಿಮ್ಗೆ ಏನಾದರೂ ಪ್ರಾಬ್ಲಮ್ ಇದೆಯಾ ಅಂತ ಬಂದ್ರೇ ನೀವು ಟ್ರೀಟ್ಮೆಂಟ್ ತೊಗೊಳ್ಬೇಕಾಗತ್ತೆ. ಅಕಸ್ಮಾತ್ ನಿಮ್ಮ ಮೆನ್ಸಸ್ ರೆಗ್ಯುಲರ್ ಆಗಿದೆ, ನಿಮ್ಮ ಸ್ಕ್ಯಾನ್ ರಿಪೋರ್ಟ್ಸ್ ಎಲ್ಲ ನಾರ್ಮಲ್ ಇದೆಯಂದ್ರೆ ಯಾವುದೇ ರೀತಿಯ ಟ್ರೀಟ್ಮೆಂಟ್ ತೊಗೊಳ್ಳೋ ಅವಶ್ಯಕತೆ ಇರಲ್ಲ. ಓಕೆ, ಬೆಂಗಳೂರಿಂದ ಭೂಮಿಕಾ ಕರೆ ಮಾಡಿದರೆ. ಭೂಮಿಕಾ ಹೇಳಿ, ಏನು ಸಮಸ್ಯೆ ಇತ್ತು? ನಮಸ್ತೆ ಮ್ಯಾಮ್, ನನ್ನ ಹೆಸರು ಭೂಮಿಕಾ ಅಂದ್ಬಿಟ್ಟು. ನಮಸ್ಕಾರ ಮ್ಯಾಮ್, ನನಗೆ ಇರ್ರೆಗ್ಯುಲರ್ ಪೀರಿಯಡ್ಸ್ ಇದೆ. ಓಕೆ, ಸೊ ನನಗೆ ಅಂದ್ರೆ ಒಂದೊಂದ್ ಸಲ ಅಂದ್ರೆ 4 to 5 months ತನಕ ನಂದು ಪೀರಿಯಡ್ಸ್ ಇರಲ್ಲ. ಇವಾಗ ಯಾವ ತರ ಟ್ರೀಟ್ಮೆಂಟ್? ನಿಮ್ಗೆ ಏಜ್ ಎಷ್ಟಾಗಿದೆ? 23 ಮ್ಯಾಮ್. ಓಕೆ, ನಿಮ್ ಮದುವೆ ಆಗಿದೆಯಾ? ಇಲ್ಲ ಮ್ಯಾಮ್. ಓಕೆ, ಸೊ ಸ್ಕ್ಯಾನಿಂಗ್ ಏನಾದ್ರು ಮಾಡಿಸ್ಕೊಂಡಿದ್ದೀರಾ ನೀವು? ಲಾಸ್ಟ್ ಇಯರ್ ಮಾಡಿಸಿದ್ದೆ, ಬಟ್ ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ರು. ಓಕೆ, ಅವಾಗ ಅವಾಗ ಅದೇ ತರ. ಎಸ್, ಸೊ ನೋಡಿ ನಿಮ್ಗೆ ಮೆನ್ಸಸ್ ಇರೆಗ್ಯುಲರ್ ಇದೆ. ಸೊ ಇವಾಗಲೇ ನೀವು ಸರಿ ಟ್ರೀಟ್ಮೆಂಟ್ ತಗೊಂಡ್ರೆ ಇದನ್ನು ನಾವು ಕಂಪ್ಲೀಟ್ಲಿ ಕ್ಯೂರ್ ಮಾಡ್ಬೋದು. ಬಟ್ ಫ್ಯೂಚರಲ್ಲಿ ನಿಮ್ಗೆ ಮದುವಾದ ನಂತರ ಡೆಫಿನೆಟ್ಲಿ ಇನ್ಫರ್ಟಿಲಿಟಿ ಪ್ರಾಬ್ಲಮ್ಸ್ ಕೂಡ ಯುನೋ ಬರಬಹುದು. ಸೊ ಇವಾಗ ನೀವು ಕ್ಲಿನಿಕ್ಗೆ ಬಂದರೆ ಒಂದು ಸ್ಕ್ಯಾನಿಂಗ್ ರಿಪೋರ್ಟ್ ತೊಗೊಂಡು ಬನ್ನಿ ನೀವು. ಅದು ನೋಡಿಬಿಟ್ಟು ಅಕಸ್ಮಾತ್ ಸ್ಕ್ಯಾನಿಂಗ್ ರಿಪೋರ್ಟ್ ನಾರ್ಮಲ್ ಇದೆಯಂದರೆ ಹಾರ್ಮೋನಲ್ ಇಂಬ್ಯಾಲೆನ್ಸಸಿಂದ ಕೂಡ ಈ ಥರ ಆಗ್ಬೋದು. ಸೊ ಆ ಥರದ ಹಾರ್ಮೋನಲ್ ಟ್ರೀಟ್ಮೆಂಟ್ ಕೊಟ್ಟು ಇದನ್ನು ನಾವು ಸರಿಪಡಿಸ್ತೀವಿ. ಓಕೆ, ಈಗ ಮುಂಬೈಯಿಂದ ಮಿಲನಾ ಕರೆ ಮಾಡಿದ್ದಾರೆ. ಮಿಲನಾ ಹೇಳಿ, ಏನು ಕೇಳಬೇಕಿತ್ತು ಸರ್ ಡಾಕ್ಟರ್ ಹತ್ರ? ಮೇಡಮ್, ನಮ್ಮ ಮದುವೆ ಆಗಿ 2 years ಆಯಿತು. ಓಕೆ, 1.5 years ಮಕ್ಕಳಿವೆ ಇಲ್ಲ. ಓಕೆ, ಆಮೇಲೆ ಡಾಕ್ಟರ್ ತೋರಿಸಿದ್ವಿ, ಧಾತು ಸಂಖ್ಯೆಯಲ್ಲಿ ಏನೋ ಪ್ರಾಬ್ಲಮ್, ಧಾತುಲಿ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರು. ಓಕೆ, ಈಗ ಪ್ರೆಗ್ನೆಂಟ್ ಆಗಿದ್ದೀನಿ 4 months. ಹಾಂ ಹಾಂ. ನಮ್ಮ ಹಸ್ಬೆಂಡ್ಗೆ ಡಯಾಬಿಟೀಸ್ ಪೇಷಂಟು, ಅದರಿಂದ ಏನಾದರೂ ಮಗುಗೆ ಪ್ರಾಬ್ಲಮ್ ಆಗುತ್ತಾ? ಚಾನ್ಸಸ್ ಕಡಿಮೆ ಇದೆ. ಸೊ ನೋಡೋಣ, ಅದು ಇವಾಗಲೇ ಏನು ಹೇಳೋಕ್ಕಾಗಲ್ಲ. ಮಗು ಹುಟ್ಟಿದ ನಂತರನೇ ಪ್ರಾಬ್ಲಮ್ ಇದೆಯಾ ಇಲ್ವಾ ಅಂತ ನಾವು ಹೇಳ್ಬೋದು. ಓಕೆ, ಸೊ ಪ್ರೆಗ್ನೆನ್ಸಿಯನ್ನು ನೀವು ಕಂಟಿನ್ಯೂ ಮಾಡಿ. ಆ್ಯಂಡ್ ಮೋಸ್ಟ್ಲಿ ಇರಲ್ಲ, ಬಿಕಾಸ್ ಎಲ್ಲ ಡಯಾಬಿಟಿಕ್ ಪೇಷಂಟ್ಸ್ ಮಕ್ಕಳಿಗೆ ಹುಟ್ಟಿದಾಗಲೇ ಏನು ತೊಂದರೆ ಇರಲ್ಲ, ಫ್ಯೂಚರಲ್ಲಿ ಅವರಿಗೂ ಶುಗರ್ ಬರುವ ಚಾನ್ಸಸ್ ಇರತ್ತೆ ಅಷ್ಟೇ. ಓಕೆ ಓಕೆ. ಮೈಸೂರಿಂದ ಪಂಕಜ ಕರೆ ಮಾಡಿದ್ದಾರೆ. ಪಂಕಜ ಹೇಳಿ, ಏನು ಕೇಳಬೇಕಿತ್ತು? ಹಲೋ ಮೇಡಮ್, ನಮಸ್ತೆ. ನಮಸ್ತೆ ಮೇಡಮ್. ಪಿರಿಯಡ್ಸ್ ಟೈಮಲ್ಲಿ ತುಂಬಾ ಹೊಟ್ಟೆ ನೋವು ಬರುತ್ತೆ. ಓಕೆ, ಮತ್ತೆ 4 days ನಂತರ ಸ್ವಲ್ಪ ಒಂದು ವಾರ ಆದ್ಮೇಲೆ ವೈಟ್ ಪಾಸ್ ಆಗುತ್ತೆ. ಓಕೆ, ಸೊ ನೋಡಿ, ಪೆಲ್ವಿಕ್ ಇನ್ಫ್ಲಮೇಟರಿ ಡಿಸೀಸಸ್ ಅಂತ ಹೇಳ್ತೀವಿ, ಇದರಲ್ಲೂ ಕೂಡ ಮೆನ್ಸಸ್ ಆದ ಟೈಮಲ್ಲಿ ತುಂಬ ಹೊಟ್ಟೆ ನೋವು ಆಗೋದು ಆ್ಯಂಡ್ ವೈಟ್ ಡಿಸ್ಚಾರ್ಜ್ ಆಗೋದು, ಈ ಥರ ಸಿಂಪ್ಟಮ್ಸ್ ಇರುತ್ತೆ. ಸೊ ನಿಮಗೆ ಇದರ ಜೊತೆಯಲ್ಲಿ ಬೇರೆ ಏನಾದರೂ ಯೂರಿನ್ ಇನ್ಫೆಕ್ಷನ್ ಏನಾದರೂ ಇರುತ್ತಾ ಯಾವಾಗಲೂ? ಇಲ್ಲ ಇಲ್ಲ. ಓಕೆ, ಸೊ ನೋಡಿ, ಬ್ಲಡ್ ಚೆಕಪ್ ಮಾಡಬೇಕಾಗತ್ತೆ ಇದನ್ನು ನೋಡಬೇಕಾದ್ರೆ. ಸೊ ನೀವು ಕ್ಲಿನಿಕ್ಗೆ ಬನ್ನಿ, ಇದನ್ನು ನಾವು ನಿಮ್ಮ ಕೇಸ್ ಟೇಕಿಂಗ್ ಮಾಡಿಬಿಟ್ಟು ಏನು ಪ್ರಾಬ್ಲಮ್ ಅಂತ ನಾವು ಸರಿಯಾಗಿ ಇದನ್ನು ಕಂಡುಹಿಡಿತೀವಿ. ಓಕೆ, ಬೆಂಗಳೂರಿಂದ ಮಮತಾ ಕರೆ ಮಾಡಿದ್ದಾರೆ. ಮಮತಾ ಹೇಳಿ, ಏನು ಕೇಳಬೇಕಿತ್ತು? ಹಲೋ ಹಲೋ ಮೇಡಮ್, ಇದು ಪಿಸಿಓಡಿ ಅಂತ ಇದೆ. ಎಸ್, ಅದು ಕಂಪ್ಲೀಟ್ ಆಗಿ ಕ್ಯೂರ್ ಆಗದೇ ಇಲ್ವಾ? ನಿಮ್ಗೆ ಏಜ್ ಎಷ್ಟಾಗಿದೆ? ನನಗೆ 23. ಈಗ ನಾನು ಕನ್ಸೀವ್ ಆಗಿದ್ದೀನಿ. ಓಕೆ, 1.5 months ಆಗಿದೆ. ಓಕೆ, ಸೊ ನೀವು ಕನ್ಸೀವ್ ಆಗಕ್ಕೆ ಏನಾದರೂ ಟ್ರೀಟ್ಮೆಂಟ್ ತಗೊಂಡಿದ್ದೀರಾ ಅಥವಾ ನ್ಯಾಚುರಲ್ ಆಗಿ ಕನ್ಸೀವ್ ಆಗಿದ್ದೀರಾ? ಇಲ್ಲ, ಅವರು ಸ್ಟಾರ್ಟಿಂಗ್ 3 months ಕೊಟ್ಟರು, ಆಮೇಲೆ ಬೇಡ ಅಂತ ಹೇಳಿದ್ರು, ಸ್ಟಾಪ್ ಮಾಡಿ ನೋಡೋಣ ಅಂತ ಹೇಳಿದ್ರು. ಓಕೆ, ಸೊ ಅದ ನಂತರ ಕನ್ಸೀವ್ ಆಗಿದ್ದೀನಿ. ಓಕೆ ಓಕೆ, ಸೊ ಈಗ ಕನ್ಸೀವ್ ಅಂತೂ ಆಗಿದ್ದೀರಿ ನೀವು, ಬಟ್ ಫ್ಯೂಚರಲ್ಲಿ ಡೆಲಿವರಿ ಆದ ನಂತರ ಈ ಪಿ ಸಿ ಓ ಡಿ ಪ್ರಾಬ್ಲಮ್ ಕಂಟಿನ್ಯೂ ಆಗ್ಬೋದು. ಸೊ ಬಟ್ ಹೋಮಿಯೋಪತಿಕ್ ಮೆಡಿಸಿನ್ಸಿಂದ ನಾವು ಈ ಪಿ ಸಿ ಓ ಡಿಯನ್ನು, ಪಾಲಿಸಿಸ್ಟಿಕ್ ಓವೇರಿಯನ್ ಡಿಸೀಸನ್ನು ಕಂಪ್ಲೀಟ್ಲಿ ಕ್ಯೂರ್ ಮಾಡ್ತೀವಿ. ಅಂದರೆ ನಮ್ಮಲ್ಲಿ ಪೇಷಂಟ್ಸ್ ಈ ಸ್ಕ್ಯಾನಿಂಗ್ ನಾವು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡೋ ಮುಂಚೆ ಮತ್ತು ಟ್ರೀಟ್ಮೆಂಟ್ ಮುಗಿಯುವಾಗ ಸ್ಕ್ಯಾನಿಂಗ್ ಮಾಡಿದಲ್ಲಿ ಯಾವುದೇ ಒಂದು ಸಿಸ್ಟೇ ಇರಲ್ಲ ಅಂಥ ಕೇಸಸಲ್ಲಿ, ಬಿಕಾಸ್ ಓವರೀಸ್ ಕಂಪ್ಲೀಟ್ಲಿ ಕ್ಲಿಯರ್ ಆಗಿರತ್ತೆ. ಸೊ ನೀವು ಬನ್ನಿ ಕ್ಲಿನಿಕ್ಗೆ, ಬೇಕಾದರೆ ಡೆಲಿವರಿ ಆದ ನಂತರನೇ ಬನ್ನಿ ನೀವು. ಸೊ ಈ ಸಿಸ್ಟನ್ನು ನಾವು ಕಂಪ್ಲೀಟ್ ಕ್ಯೂರ್ ಮಾಡಬಹುದು ಮೆಡಿಸಿನ್ಸಿಂದ. ಓಕೆ, ಈಗ ಬೆಂಗಳೂರಿಂದ ಕಲಾಂ ಕರೆ ಮಾಡಿದ್ದಾರೆ. ಕಲಾಂ ಹೇಳಿ, ಏನು ಕೇಳಬೇಕಿತ್ತು? ಹಲೋ. ಓಕೆ, ಗುಡ್ ಆಫ್ಟರ್ನೂನ್ ಮೇಡಮ್. ಯಾ, ಗುಡ್ ಆಫ್ಟರ್ನೂನ್. ಮಾತಾಡಿ ಕಲಾಂ. ಮೇಡಮ್, ಆಪ್ಕೋ ಹಿಂದಿ ಆತಿ ಹೈ ಮೇಡಮ್? ಹಾಂ, ಆತಿ ಹೈ, ಬೋಲಿಯೆ. ಮೇಡಮ್, ಮೇರೆ ಹಮಾರಿ ಶಾದಿ ಹೋಕೆ ಠಾಯಿ ಬರತ್ ಪರ ಮೇಡಮ್. ಅಚ್ಛಾ. ಜಬಿ ಜಾ ಹಮ್ಕೋ ಬಚ್ಚೆ ನಾ ಹೈ ಮೇಡಮ್, ಇಸಿಲೇ ಕಿ ಹಮ್ ಘರ್ ಮೇ ಭೀ ಥೋಡಿ ಬಹುತ್ ಜವರ ಹೈ, ಪ್ರಸಾದ್ ಸೇ ಥೋಡಿ ಬಹುತ್. ಠೀಕ್ ಹೈ, ಕಿಸ್ಕೋ ಪ್ರಾಬ್ಲಮ್ ಹೈ, ಯೇ ಕುಛ ಆಪ್ನೆ ಟೆಸ್ಟ್ ಕರ್ವಾಯಾ ಹೈ ಇಸ್ಕೆ ಲಿಯೆ? ಮೇಡಮ್, ಟ್ರೀಟ್ಮೆಂಟ್ ಕರ್ವಾಯೆ ಹೈ ಹಮ್ ಜೆ ಪಿ ಚಾಕಿ ಇದರ ಇದರ ಆಕೆ 1.5 ಇಯರ್ ಹುವಾ ಹೈ.
अच्छा ठीक है, देखिए ये किसको प्रॉब्लम है ये जान सकेंगे तो ही आपको किसको ट्रीटमेंट लेना है ये बता सकेंगे हम। तो आप एक काम कीजिए, अपने रिपोर्ट्स लेकर आप क्लिनिक पर आ जाइए, तो हम देखेंगे कि किसको प्रॉब्लम है और जिसको भी प्रॉब्लम है उनको ट्रीटमेंट दे के आपका केस ज़रूर से सक्सेसफुल हो जाएगा। ठीक है, ओके। सूरत दीपा करे मेरे, दीपा है ऐन के। हलो मैडम। हलो हाँ माता दीपा। ಹಲೋ ಮೇಡಮ್, ನಾನು ನನ್ನ ಮದುವೆ ಆಗಿ 5 ಇಯರ್ಸ್ ಆಯ್ತು. ಓಕೆ. ನನಗೆ ಪಿಸಿಓಡಿ ಪ್ರಾಬ್ಲಮ್ ಇದೆ ಅಂತ ನಾವು ಕನ್ಸಿವ್ ಟ್ರೈ ಮಾಡ್ತಿದ್ವಿ, ಆಗ್ತಾ ಇಲ್ಲ. ಓಕೆ. ಪಿಸಿಓಡಿ ಪ್ರಾಬ್ಲಮ್ ಇದೆ ಅಂತ ಹೇಳ್ತಾ ಇದ್ದಾರೆ ಡಾಕ್ಟರ್. ಓಕೆ. ಏನಾದರೂ ಮೆಡಿಸಿನ್ಸ್ ಯೂಸ್ ಮಾಡ್ತಾ ಇದ್ದೀರಾ ನೀವು ಇವಾಗ? ಹಾಂ, ನಾನು 3-2 ಇಯರ್ಸ್ ಬ್ಯಾಕ್ ನನಗೆ ಮಂತ್ಲಿ ಜಾಸ್ತಿ ಬ್ಲೀಡಿಂಗ್ ಆಗ್ತಾ ಇತ್ತು. ಓಕೆ. ಮತ್ತೆ ನನ್ ಸಿಸ್ಟ್ ಆಗಿದೆ ಅಂತ ಹೇಳಿ ಸಿಸ್ಟ್ ನನಗೆ ಆಪರೇಟ್ ಮಾಡಿ ಸಿಸ್ಟ್ ತೆಗೆದ್ರು. ಓಕೆ. ಮತ್ತೆ ಈಗ ವಾಪಸ್ ಏನಿಲ್ಲ, ಡೇಟ್ ಎಲ್ಲ ನಾರ್ಮಲ್ ಡೈಲಿ ಬರುತ್ತೆ, ಮಂತ್ಲಿ ಮಂತ್ಲಿ ಆಗುತ್ತೆ, ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ದಾರೆ. ಓಕೆ. ಆದ್ರೆ ಈಗ ಮತ್ತೆ ಅದೇ ಪ್ರಾಬ್ಲಮ್ ಸ್ಟಾರ್ಟ್ ಆಗೈತಿ, ಏನು ಸರಿಯಾಗಿ ಮಂತ್ಲಿ ಮಂತ್ಲಿ ಡೇಟ್ ಆಗ್ತಾ ಇಲ್ಲ. ಎಸ್ ಡೆಫಿನೆಟ್ಲಿ ನೋಡಿ, ಇದು ಸಿಸ್ಟ್ ಅಂದ್ರೆ ನೀರಿನ ಬೊಬ್ಬೆ ತರ, ಪಿಂಪಲ್ಸ್ ತರ ಇರೋದು. ಇದನ್ನು ನೀವು ತೆಗೆದ್ರು ಕೂಡ, ಇದನ್ನು ಸರ್ಜರಿಯಿಂದ ನೀವು ಇದನ್ನು ಇದು ಮಾಡಿದ್ರೂ ಕೂಡ ಪುನೊಂದ್ಸತಿ ಇದು ಡೆವಲಪ್ ಆಗುವ ಚಾನ್ಸಸ್ ಇರುತ್ತೆ. ಬಟ್ ಹೋಮಿಯೋಪತಿಕ್ ಮೆಡಿಸಿನ್ಸ್ ಇಂದ ನಾವು ಇದನ್ನು ಕಂಪ್ಲೀಟ್ಲಿ ಕ್ಯೂರ್ ಮಾಡಿಬಿಟ್ಟು ಪುನಃ ಫಾರ್ಮೇಷನ್ ಆಗಬಾರ್ದ ತರ ಔಷಧಿನೂ ಕೊಡ್ತೀವಿ. ಆ್ಯಂಡ್ ನಿಮ್ಮ ಕೇಸಲ್ಲಿ ಖಂಡಿತವಾಗಿಯೂ ಪಿ ಸಿ ಓ ಡಿಯಿಂದಲೇ ನಿಮ್ಗೆ ಕನ್ಸೀವ್ ಆಗ್ತಾ ಇಲ್ಲ, ಬಿಕಾಸ್ ಈ ಮಂತ್ಲಿ ಎಗ್ ಸರಿಯಾಗಿ ರಿಲೀಸ್ ಆಗ್ತಾ ಇಲ್ಲ, ಅದರಿಂದ ಕನ್ಸೆಪ್ಷನ್ಗೆ ಪ್ರಾಬ್ಲಮ್ ಆಗುತ್ತೆ. ಸೊ ನೀವು ಇನ್ನೊಂದ್ಸತಿ ಈ ಸಿಸ್ಟನ್ನು ರಿಮೂವ್ ಮಾಡೋಕ್ಕೆ ಹೋಗಬೇಡಿ, ಬಿಕಾಸ್ ರಿಮೂವ್ ಮಾಡಿದರೂ ಕೂಡ ನೀವು 3-4 ಮಂತ್ಸ್ ನಂತರ ಅದು ಪುನಃ ಫಾರ್ಮ್ ಆಗುವ ಚಾನ್ಸಸ್ ಇರುತ್ತೆ. ಇದೆಲ್ಲ ಹಾರ್ಮೋನಲ್ ಪ್ರಾಬ್ಲಮ್ಸಿಂದ ಆಗೋದು. ಸೊ ನೀವು ಕ್ಲಿನಿಕ್ಕಿಗೆ ಬನ್ನಿ, ನಿಮ್ಮ ರಿಪೋರ್ಟ್ಸ್ ತಗೊಂಡು ಡೆಫಿನೆಟ್ಲಿ ನಾವು ಈ ಪ್ರಾಬ್ಲಮನ್ನು ನಿಮಗೆ ಕಂಪ್ಲೀಟ್ಲಿ ಕ್ಯೂರ್ ಮಾಡಿಬಿಟ್ಟು ಪ್ರೆಗ್ನೆನ್ಸಿ ಆಗುವ ಥರ ಔಷಧಿನೂ ಕೊಡ್ತೀವಿ. ಓಕೆ. ಕೊನೆಯದಾಗಿ ಈಗ ಲೈಫ್ ಸ್ಟೈಲಲ್ಲಿ ಇದಕ್ಕೆ ಬರೋದಾದರೆ ಫುಡ್ ಇರ್ಬೋದು ಅಥವಾ ನಮ್ಮ ದಿನನಿತ್ಯದ ಕ್ರಮ ಇರ್ಬೋದು, ಹೆಂಗಿರಬೇಕು ಅಂತ ಅಂದರೆ ಇನ್ಫರ್ಟಿಲಿಟಿಗೆ ಕಾರಣ ಆಗುವಂತಹ ಒಂದು ಇದನ್ನು ದೂರ ಮಾಡುವಂತಹ. ಎಸ್ ಡೆಫಿನೆಟ್ಲಿ, ಬಿಕಾಸ್ ಸಿ ಎಕ್ಸಸೈಸ್ ಶುಡ್ ಬಿ ಅ ವೆರಿ ಇಂಪಾರ್ಟೆಂಟ್ ಫಾರ್ಮ್ ಆಫ್ ದ ರೂಟೀನ್, ನಮ್ಮ ರೂಟೀನ್. ಬಿಕಾಸ್ ಡೈಲಿ ಎಕ್ಸಸೈಸ್ ಮಾಡೋದ್ರಿಂದ ನಮ್ಮ ಬಾಡಿ ಮೆಟಬಾಲಿಸಮ್ ಸರಿಯಾಗಿರತ್ತೆ, ಎಕ್ಸ್ಟ್ರಾ ಫ್ಯಾಟ್ ಫಾರ್ಮೇಷನ್ ಆಗಲ್ಲ ನಮ್ಮ ಬಾಡಿಯಲ್ಲಿ. ಆ್ಯಂಡ್ ಡೆಫಿನೆಟ್ಲಿ ಫುಡ್ ಕಂಟ್ರೋಲ್ ಕೂಡ ಇರಬೇಕು, ಅಂದರೆ ಐಯನ್ ರಿಚ್ ಫುಡ್, ವಿಟಮಿನ್ ಫುಡ್ ತಿನ್ನಬೇಕಾಗತ್ತೆ. ಆ್ಯಪಲ್ಸ್, ಪೊಮೊಗ್ರಾನೆಟ್ಸ್, ಪಪಾಯಾಸ್, ಚಿಕ್ಕೂಸ್, ಇದರಲ್ಲೆಲ್ಲ ಐಯನ್ ಕಂಟೆಂಟ್ ಹೆಚ್ಚಾಗಿರತ್ತೆ. ಸೊ ಇವೆಲ್ಲ ಫ್ರೂಟ್ಸ್ ಯಾವುದಾದ್ರೂ ಒಂದನ್ನಾದರೂ ಡೈಲಿ ತಿನ್ನಬೇಕು, ಜೊತೆಯಲ್ಲಿ ಸೀಸನಲ್ ಫ್ರೂಟ್ಸನ್ನು ತಿನ್ನಬೇಕು, ಬಿಕಾಸ್ ವಿಟಮಿನ್ ಕಂಟೆಂಟ್ಸ್ ಎಲ್ಲ ಹೆಚ್ಚಿರತ್ತೆ ಅದರಲ್ಲಿ. ನೀರಿನ ಅಂಶ ಹೆಚ್ಚಿರಬೇಕು ಬಾಡಿಯಲ್ಲಿ, ಡೆಫಿನೆಟ್ಲಿ 3-4 ಲೀಟರ್ಸ್ ಆಫ್ ವಾಟರ್ ಕನ್ಸಂಪ್ಷನ್ ಇರಲೇಬೇಕು. ಓಕೆ. ಇದರ ಜೊತೆಯಲ್ಲಿ ಎಕ್ಸಸೈಸ್, ಡೈಲಿ ವಾಕ್ಸ್, ಅಟ್ಲೀಸ್ಟ್ 15-20 ಮಿನಿಟ್ಸ್ ಡೈಲಿ ವಾಕಿಂಗ್ ಮಾಡಬೇಕಾಗತ್ತೆ. ಆ್ಯಂಡ್ ಸ್ಟ್ರೆಸ್ಸನ್ನು ಅವಾಯ್ಡ್ ಮಾಡಬೇಕು, ಮೆಡಿಟೇಷನ್ ಇರಲಿ, ಯೋಗ ಇರಲಿ, ಇವೆಲ್ಲ ಪ್ರೊಸೀಜರ್ಸಿಂದ ಸ್ಟ್ರೆಸ್ಸನ್ನು ಅವಾಯ್ಡ್ ಮಾಡಬೇಕು. ಆ್ಯಂಡ್ ಎಕ್ಸೆಸಿವ್ ಸ್ಟ್ರೆಸ್ ತಗೊಂಡು ತುಂಬ ಆ್ಯಂಶಿಯಸ್ ಆಗಿರ್ತಾರೆ ಕೆಲವೊಬ್ಬರು. ನೋಡಿ, 1-2 ಇಯರ್ಸ್ ಆಗಿದೆ ಅಂದರೆ ಮದುವೆಯಾಗಿ ಇನ್ನೂ ಮಕ್ಕಳಾಗಿಲ್ಲ ಅಂದರೆ ತುಂಬ ಎನ್ಸೈಟಿ. ಸೊ ಈ ಎನ್ಸೈಟಿ ಸ್ಟೇಟ್ಸಲ್ಲೂ ಕೂಡ ಪ್ರೆಗ್ನೆನ್ಸಿ ಆಗೋಕ್ಕೆ ಕಷ್ಟ ಆಗುತ್ತೆ. ಬಿಕಾಸ್ ಕೆಲವೊಬ್ರು ಇರ್ತಾರೆ, ಪೇಷಂಟ್ಸ್ ಬರ್ತಾರೆ ಕ್ಲಿನಿಕ್ಕಿಗೆ, ಎಲ್ಲ ರಿಪೋರ್ಟ್ಸ್ ನಾರ್ಮಲ್ ಆಗಿರುತ್ತೆ, ಬಟ್ ಇನ್ನೂ ಅವರಿಗೆ ಕನ್ಸೀವ್ ಆಗಿರಲ್ಲ. ದಟ್ ಇಸ್ ಅಗೇನ್ ಬಿಕಾಸ್ ಆಫ್ ಸ್ಟ್ರೆಸ್, ಮೆಂಟಲ್ ಸ್ಟ್ರೆಸ್, ತುಂಬ ಟೆನ್ಷನ್ ತಗೊಳ್ತಾರೆ ಏನಕ್ಕಾಗಿಲ್ಲ, ಏನು ಕಾರಣ ಇರ್ಬೋದಂತ. ಇದನ್ನೆಲ್ಲ ಅವಾಯ್ಡ್ ಮಾಡಿಬಿಟ್ಟು ಕೂಲಾಗಿರಬೇಕು. ಪ್ರಾಬ್ಲಮ್ ಇದ್ದರೆ ಅದಕ್ಕೆ ಟ್ರೀಟ್ಮೆಂಟ್ ತಗೊಂಡು ಅದನ್ನು ಸರಿಪಡಿಸ್ಬೋದು. ಬಟ್ ಏನು ಪ್ರಾಬ್ಲಮ್ ಇಲ್ಲಾದರೆ ಡೆಫಿನೆಟ್ಲಿ ನಮ್ಮನ್ನು ನಾವು ರಿಲ್ಯಾಕ್ಸ್ ಮಾಡಿಕೊಂಡು ಡಯಟ್ ಸರಿಯಾದ ಡಯಟನ್ನು ಫಾಲೋ ಮಾಡಿಬಿಟ್ಟು ಸರಿಪಡಿಸ್ಬೋದು. ಓಕೆ, ಥ್ಯಾಂಕ್ ಯು ಸೋ ಮಚ್. ಸ್ತ್ರೀಯರಲ್ಲಿ ಕಾಡುವಂತಹ ಬಂಜಿತನ, ಅದಕ್ಕೆ ಕಾರಣ ಮತ್ತು ಚಿಕಿತ್ಸೆ ಬಗ್ಗೆ ಮಾಹಿತಿ ಕೊಟ್ಟರೆ ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್. ವೀಕ್ಷಕರೇ, ನೋಡಿದ್ರಲ್ಲ ಸ್ತ್ರೀಯರಲ್ಲಿ ಕಾಡುವಂತಹ ಬಂಜಿತನ ಸಮಸ್ಯೆಗೆ ಕಾರಣಗಳೇನು, ಹಾಗೆ ಅನೇಕ ದಂಪತಿಗಳಲ್ಲಿ ಈ ಸಮಸ್ಯೆ ಇರುತ್ತೆ, ಸರಿಯಾದ ಪರೀಕ್ಷೆ ಮಾಡಿಬಿಟ್ಟು ಅದಕ್ಕೆ ಸರಿಯಾದ ಚಿಕಿತ್ಸೆ ಪಡೆದ್ರೆ ಸಮಸ್ಯೆ ನಿಜವಾಗ್ಲೂ ಪರಿಹಾರ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಸುವಾಸನೆಯನ್ನು ಮುಗಿಸ್ತಾ ಇದ್ದೀನಿ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ಸುದ್ದಿ ವಾಹಿನಿ. ಬರ್ತಾ ಇದೆ.